ನಮಸ್ಕಾರ ವಿಜಯಸಿರಿ ವಾರ್ತೆಗಳಿಗೆ ಸ್ವಾಗತ ನಾನು ಪ್ರಕಾಶ್ ಮೊದಲಿಗೆ ಕೊರೋನಾ ಅಪ್ಡೇಟ್ಸ್ ವೀಕ್ಷಕರೇ ಭಾರತ ಕಂಡ ಅಪ್ರತಿಮ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಕೂಸಾದ ಮೇಕ್ ಇನ್ ಇಂಡಿಯಾ ಯೋಜನೆ ಸಾಕಾರಗೊಳಿಸುವಲ್ಲಿ ಭಾರತೀಯರ ಇಚ್ಛಾಶಕ್ತಿಯ ಕೊರತೆ ಇರೋದು ಸತ್ಯ ಆದರೆ ಈಗ ಸಮಯ ಕೂಡಿ ಬಂದಿದೆ ಸ್ವಾವಲಂಬನೆಯ ಬದುಕಬೇಕಾಗಿದೆ ಅಂದ್ರೆ ಇಷ್ಟು ವರ್ಷ ವಿದೇಶಗಳಿಂದ ಆಮದು ಮಾಡಿಕೊಂಡು ವಿದೇಶಗಳಿಗೆ ಲಾಭ ಮಾಡಿಕೊಡುತ್ತಿದ್ದ ನಾವು ಈಗ ಸ್ವದೇಶಿ ಉತ್ಪಾದನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಭಾರತ ದೇಶವನ್ನು ಶ್ರೀಮಂತಗೊಳಿಸಿಕೊಳ್ಳುವುದರ ಮೂಲಕ ಆಂತರಿಕ ಆರ್ಥಿಕ ಭದ್ರತೆಗೆ ನಾಂದಿ ಹಾಡಿ ಮೇಕ್ ಇನ್ ಇಂಡಿಯಾ ಸ್ಲೋಗನ್ ಅನ್ನು ಸದೃಢಗೊಳಿಸಬೇಕಾಗಿದೆ ಹಾಗಾದಾಗ ಮಾತ್ರ ಕೊರೋನಾ ನೀಡಿರುವ ಪೆಟ್ಟಿನಿಂದ ಹೊರಬಂದು ನಿಜವಾದ ಅಚ್ಚೆ ದಿನಗಳನ್ನು ಸೃಷ್ಟಿಸಿಕೊಳ್ಳಬಹುದು ಹೌದಲ್ವಾ ಹಾಗಾದರೆ ಬನ್ನಿ ವೀಕ್ಷಕರೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಇಂದು ಸಂಜೆ 5 ಗಂಟೆಗೆ ನೀಡಿರುವ ಮಾಹಿತಿಯ ಪ್ರಕಾರ ಇಂದು ಭಾರತದಲ್ಲಿ 85,940 ಜನರು ಕೊರೋನಾ ಸೋಂಕಿತರಾಗಿದ್ದು ಇದರಲ್ಲಿ 30,153 ಜನ ಗುಣಮುಖರಾಗಿದ್ದಾರೆ ಒಟ್ಟು 2,752 ಜನ ಮರಣ ಹೊಂದಿದ್ದಾರೆ ಕರ್ನಾಟಕದಲ್ಲಿ ಇಂದು 36 ಹೊಸ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ದು ಸೋಂಕಿತರ ಸಂಖ್ಯೆ 1,092ಕ್ಕೇರಿದ್ದು ಇಂದು ಬೆಂಗಳೂರು 14, ಕಲಬುರಗಿ 8, ಹಾಸನ 4, ಶಿವಮೊಗ್ಗ 3, ಮಂಡ್ಯ, ಧಾರವಾಡ, ದಾವಣಗೆರೆ, ಬಳ್ಳಾರಿ, ಬಾಗಲಕೋಟೆ, ಉಡುಪಿ, ವಿಜಯಪುರದಲ್ಲಿ ತಲಾ ಒಂದೊಂದು ಪಾಸಿಟಿವ್ ಕೇಸ್ ದಾಖಲಾಗಿವೆ. ರಾಜ್ಯದಲ್ಲಿ ಇನ್ನು ಮದುವೆಯಾಗಬೇಕಾಗಿದ್ರೆ ಈ ನಿಯಮ ತಾವು ಪಾಲಿಸಲೇಬೇಕು. ಕೊರೋನಾದಿಂದಾಗಿ ಜನರ ಜೀವನ ಶೈಲಿಯೇ ಬದಲಾಗಿದೆ. ಅಷ್ಟೇ ಏಕೆ ಮದುವೆ ಸಮಾರಂಭಗಳಿಗೂ ಕೂಡ ಕೊರೋನಾ ಭೀತಿ ತಟ್ಟಿದೆ. ಮೇ 17 ನಂತರ ಹೊಸ ಲಾಕ್ಡೌನ್ ನಿಯಮ ಜಾರಿಗೆ ಬರಲಿದ್ದು ರಾಜ್ಯ ಸರ್ಕಾರ ಮದುವೆ ಸಮಾರಂಭಗಳಿಗೆ ಪ್ರತ್ಯೇಕ ನಿಯಮ ರೂಪಿಸಿದೆ. ಇದುವರೆಗೆ ಆಯಾ ಜಿಲ್ಲಾಧಿಕಾರಿಗಳ ಒಪ್ಪಿಗೆಯೊಂದಿಗೆ ಗರಿಷ್ಠ 20 ಮಂದಿಗೆ ಮಾತ್ರ ಮದುವೆ ಸಮಾರಂಭದಲ್ಲಿ ಭಾಗವಹಿಸುವ ಅವಕಾಶವಿತ್ತು. ಆದರೆ ಅದೀಗ ಕೊಂಚ ಬದಲಾವಣೆಯಾಗಿದ್ದು ಇನ್ನು ಮುಂದೆ 50 ಮಂದಿಗೆ ಸಮಾರಂಭದಲ್ಲಿ ಭಾಗವಹಿಸಲು ಅವಕಾಶ ನೀಡಬಹುದಾಗಿದೆ. ಆದರೆ ಮದುವೆಯಲ್ಲಿ ಗುಂಡು ತುಂಡು ಎಲ್ಲ ಇಟ್ಟು ಪಾರ್ಟಿ ಮಾಡೋ ಹಾಗಿಲ್ಲ. ಮದುವೆ ಸಮಾರಂಭಕ್ಕೆ ಆಗಮಿಸುವ ಎಲ್ಲರೂ ಮೊಬೈಲ್ನಲ್ಲಿ ಆರೋಗ್ಯ ಸೇತು ಆ್ಯಪ್ ಹೊಂದಿರಬೇಕು. ಮದುವೆಗೆ ಬರುವ ಅತಿಥಿಗಳ ಥರ್ಮಲ್ ಸ್ಕ್ರೀನಿಂಗ್ ಕೂಡ ಕಡ್ಡಾಯ ಆಗಿರುತ್ತೆ. ಅಷ್ಟೇ ಅಲ್ಲ, ಮದುವೆಗೆ 10 ವರ್ಷದೊಳಗಿನ ಮಕ್ಕಳು, 65 ವರ್ಷಕ್ಕಿಂತ ಮೇಲ್ಪಟ್ಟ ವೃದ್ಧರು ಬರುವಂತಿಲ್ಲ. ಮದುವೆಯಲ್ಲಿ ಸ್ಯಾನಿಟೈಸರ್ ಕಡ್ಡಾಯ, ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲೇಬೇಕು. ಇಷ್ಟೆಲ್ಲ ನಿಯಮ ಪಾಲಿಸಿಯೇ ಇನ್ನು ಮುಂದಿನ ಆದೇಶದವರೆಗೆ ಮದುವೆ ಮಾಡಬೇಕು. ಭಾರತಕ್ಕೆ ಬರುವ ಅಮೆರಿಕದ ಕಂಪನಿಗಳಿಗೆ ಟ್ರಂಪ್ ಬೆದರಿಕೆ. ಚೀನಾದ ಜೊತೆ ವ್ಯಾಪಾರ ಸಮರದಲ್ಲಿ ತೊಡಗಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಭಾರತದ ಜೊತೆಗೂ ಘರ್ಷಣೆಗೆ ಇಳಿದಿದ್ದಾರೆ. ಚೀನಾದಿಂದ ತನ್ನ ಉದ್ದಿಮೆಯನ್ನು ಭಾರತಕ್ಕೆ ಸ್ಥಳಾಂತರಿಸುವ ಯೋಚನೆಯಲ್ಲಿರುವ ಆಪಲ್ ಕಂಪನಿಗೆ ಟ್ರಂಪ್ ನೇರವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಮೆರಿಕದಲ್ಲಿ ಹೆಚ್ಚು ತೆರಿಗೆ ವಿಧಿಸುವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಸಾಮಾಜಿಕ ಅಂತರ ಕಾಯ್ದುಕೊಂಡು ಪಾಳೆಗಳಲ್ಲಿ ತರಗತಿ ನಡೆಸಲು ಕ್ರಮ, ಶಿಕ್ಷಣ ಇಲಾಖೆ. ಕೊರೋನಾ ಸೋಂಕು ಸುದೀರ್ಘ ಕಾಲ ಉಳಿಯುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡೇ ಶಾಲೆಗಳನ್ನು ನಡೆಸುವ ಅನಿವಾರ್ಯತೆಗೆ ಸಿಲುಕಿರುವ ಶಿಕ್ಷಣ ಇಲಾಖೆ 2 ಪಾಳೆಗಳಲ್ಲಿ ತರಗತಿಯನ್ನು ನಡೆಸಲು ಮುಂದಾಗಿದೆ. ಈ ಕುರಿತು ರಾಜ್ಯದ ಎಲ್ಲ ಶಾಲೆಗಳಿಗೆ ಸುತ್ತೋಲೆ ಹೊರಡಿಸಿರುವ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಪ್ರತಿದಿನ ಬೆಳಗ್ಗೆ 7:50 ಮಧ್ಯಾಹ್ನ 12:20 ಮೊದಲನೇ ಪಾಳೆ ಮತ್ತು ಮಧ್ಯಾಹ್ನ 12:10 ಸಂಜೆ 5 ಎರಡನೇ ಪಾಳಿ ತರಗತಿಗಳನ್ನು ನಡೆಸಬೇಕು. ಇದಕ್ಕೆ ಅನುಗುಣವಾಗಿ ಈ ಶಾಲೆಗಳು ವೇಳಾಪಟ್ಟಿಗಳನ್ನು ಬದಲಾವಣೆ ಮಾಡಿಕೊಳ್ಳಬೇಕು. ಶಿಕ್ಷಕರು ಕೂಡ ವೇಳಾಪಟ್ಟಿಯಂತೆ ಒಂದು ಪಾಳಿಯಲ್ಲಿ ಮಾತ್ರ ಕೆಲಸ ಮಾಡಬಹುದು ಎಂದು ಸೂಚಿಸಿದೆ. ಸದ್ಯಕ್ಕೆ ಕೊರೋನಾ ನಿರ್ಮೂಲನೆ ಅಸಾಧ್ಯ, ಅದರೊಂದಿಗೆ ಬದುಕುವುದನ್ನು ಕಲಿಬೇಕು. ಡಾಕ್ಟರ್ ಕೆ ಸುಧಾಕರ್. ಕಳೆದ ಕೆಲವು ದಿನಗಳಿಂದ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಈ ಸೋಂಕು ಸುಲಭದಲ್ಲಿ ನಿರ್ಮೂಲನೆ ಆಗಲಾರದು ಎಂದು ನಿನ್ನೆ ವಿಶ್ವಸಂಸ್ಥೆ ಸಹ ಖಚಿತಪಡಿಸಿದೆ. ಹೀಗಾಗಿ ನಾವು ಇದರ ಜೊತೆಗೆ ಬದುಕುವುದನ್ನು ಕಲಿಬೇಕು ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. 3ನೇ ಹಂತದ ಲಾಕ್ಡೌನ್ ಸಡಿಲಿಕೆ ಆದ ಮೇಲೆ ಇದೀಗ 4ನೇ ಹಂತದ ಲಾಕ್ಡೌನ್ಗೆ ಹೋಗುತ್ತಿದ್ದೇವೆ. ಎಲ್ಲ ಕಡೆಯಿಂದ ನಾವು ನಮ್ಮ ರಾಜ್ಯದವರನ್ನ ರಾಜ್ಯಕ್ಕೆ ಕರೆತರುತ್ತಿದ್ದೇವೆ. ಸೋಂಕು ಹೆಚ್ಚಿರುವ ದೇಶದಿಂದಲೂ ಭಾರತೀಯರು ಬಂದಿದ್ದಾರೆ. ಇವರ ಮೂಲಕ ಸೋಂಕು ಹರಡದಂತೆ ಬಹಳ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದೇವೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ಕೈಗೊಂಡಿರುವ ಕಟ್ಟುನಿಟ್ಟಿನ ಕ್ರಮಗಳಿಂದಾಗಿ ರಾಜ್ಯದಲ್ಲಿ ಕೊರೋನಾ ವೈರಸ್ ಸೋಂಕು ಸಮುದಾಯ ಪ್ರಸರಣ ಹಂತ ತಲುಪಿಲ್ಲ ಎಂದು ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ವೀಕ್ಷಕರೇ, ಚುಟುಕು ಸುದ್ದಿಗಳನ್ನೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಭಾರತದಲ್ಲೇ ವಿಮಾನ ಇಂಜಿನ್ ದುರಸ್ತಿ ಘಟಕ 12 ಏರ್ಪೋರ್ಟ್ಗಳಲ್ಲಿ 13,000 ಕೋಟಿ ರೂಪಾಯಿ ಹೂಡಿಕೆ. ಕೇಂದ್ರಾಡಳಿತ ಪ್ರದೇಶಗಳ ವಿದ್ಯುತ್ ಸರಬರಾಜು ಕಂಪನಿಗಳ ಖಾಸಗೀಕರಣ. ಸ್ಮಾರ್ಟ್ ಪ್ರೀಪೇಡ್ ವಿದ್ಯುತ್ ಮೀಟರ್ ಅಳವಡಿಸಲು ಚಿಂತನೆ. 88 ಸೋಂಕಿತರು ಸಂಪೂರ್ಣ ಗುಣಮುಖ. ಮೈಸೂರು ಕೊರೋನಾ ಮುಕ್ತ. ನೈಋತ್ಯ ಮುಂಗಾರು ಜೂನ್ 5ಕ್ಕೆ ಕೇರಳ ಪ್ರವೇಶ ಸಾಧ್ಯತೆ. ಮೆಕ್ಕೆಜೋಳ ಬೆಳೆದ ರೈತರಿಗೆ 500 ಕೋಟಿ ರೂಪಾಯಿಯ ಪ್ಯಾಕೇಜ್. ಬಿಎಸ್ವೈ ಘೋಷಣೆ. ಪುನೀತ್ ಚಿತ್ರಗಳು ಡೈರೆಕ್ಟ್ ಮೊಬೈಲ್ಗೆ. ಮಲ್ಟಿಪ್ಲೆಕ್ಸ್ ಪ್ರದರ್ಶಕರು ಗರಂ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯಸಿರಿ ನ್ಯೂಸ್, ಹೆಜ್ಜೆ ಹೆಜ್ಜೆಗೂ ನಿಮ್ಮೊಂದಿಗೆ.